ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿನೋದ್ ಕುಮಾರ್ ಕೆ ಎಮ್. ನೀವು ನೋಡ್ತಿದ್ರೆ ವಿ ಕೆ ಎಮ್ ಸ್ಟಡಿಟಿವ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಭಾಳಷ್ಟು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮ್ನಲ್ಲಿ ರಿವಿಷನ್ ಕ್ಲಾಸಸ್ ಬೇಕು ಬೇಕು ಅಂತ ಕಮೆಂಟ್ ಮಾಡ್ತಾ ಇದ್ರು. ಹಾಗಾಗಿ ಸಚಿವರು ಆಲ್ರೆಡಿ ಆಯೋಜನೆ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಅಪ್ಡೇಟ್ ಬಂದಿತ್ತು, ಅದನ್ನು ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಪುನರ್ಮನನ ತರಗತಿಗಳನ್ನು ಕಳೆದ ಒಂದು ವಾರದಿಂದ ದೂರದರ್ಶನ ಚಂದನವಾಹಿನಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಈ ತರಗತಿಗಳ ಗುಣಮಟ್ಟವನ್ನು ಎಲ್ಲರೂ ಮೆಚ್ಚಿದ್ದಾರೆ. ಇದೇ ಪಾಠಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿಯೂ ಮಾಡಬೇಕೆಂಬ ಬಲವಾದ ಬೇಡಿಕೆ ವಿದ್ಯಾರ್ಥಿಗಳಿಂದ ಬಂದಿದ್ದು, ಅದನ್ನು ಪೂರೈಸುವುದಾಗಿ ನಾನು ಭರವಸೆ ನೀಡಿದ್ದೆ ಅಂತ ಸಚಿವರು ಹೇಳಿದ್ದಾರೆ. ಮೇ 9 ಶನಿವಾರದಿಂದ ಇಂಗ್ಲೀಷ್ ಮಾಧ್ಯಮದ ತರಗತಿಗಳು ಎಸ್ ಎಸ್ ಎಲ್ ಸಿ ಮಕ್ಕಳಿಗಾಗಿ ಪ್ರತಿದಿನ ಬೆಳಗ್ಗೆ 9:30 ಪ್ರಾರಂಭವಾಗುತ್ತದೆ ಎಂದು ತಿಳಿಸಲು ಅರ್ಹಿಸುತ್ತೇನೆ ಅಂತ ಸಚಿವರು ಹೇಳಿದ್ದಾರೆ. ಇದರ ಸಂಪೂರ್ಣ ಉಪಯೋಗವನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳುವರೆಂದು ಆಶಿಸುತ್ತೇನೆ ಅಂತ ಕೂಡ ಬರೆದುಕೊಂಡಿದ್ದಾರೆ ಫೇಸ್ಬುಕ್ ಪೋಸ್ಟ್ನಲ್ಲಿ. ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗಣಿತ, ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ವಿಷಯಗಳನ್ನು ಮತ್ತು ತೃತೀಯ ಭಾಷೆ ಹಿಂದಿಯನ್ನು ಕೂಡ ಹೇಳಿದ್ದಿಲ್ಲ. ಕನ್ನಡ ಮೀಡಿಯಮ್ನವ್ರಿಗೆ ಹಾಗೂ ಇಂಗ್ಲೀಷ್ ಮೀಡಿಯಮ್ನವರಿಗೆ ಅದೆಲ್ಲ ಹಿಂದಿ ಸಬ್ಜೆಕ್ಟ್ ಸಪ್ರೇಟಾಗಿ ಹಿಂದಿ ಕೂಡ ಹೇಳ್ತಾರಂತ. ದಿನಾಂಕ 9/5/2020 9:30 ಸ್ಟಾರ್ಟಾಗಿ 11 ಗಂಟೆವರೆಗೆ ಪ್ರಸಾರ ಆಗ್ತದೆ. ಅಂದರೆ 1.5 ಗಂಟೆ ನಿಮಗೆ ಕ್ಲಾಸಸ್ಗಳಿರುತ್ತೆ 9 ಅಂದರೆ ಶನಿವಾರದಿಂದ. ಎಲ್ಲರೂ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ನ್ಯೂಸ್ ತಿಳಿಸೋದಕ್ಕೆ ವಿಡಿಯೋ ಮಾಡಿದ್ದೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬಲ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಲ್ಪ್ಫುಲ್ ಆಗಿ ವಿಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀವಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ಮಿಸ್ ಮಾಡದೆ ನೋಡ್ಬೋದು. ಸ್ನೇಹಿತರೆ, ಏನಾದರೂ ಅಂತಿದ್ದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ, ಎಲ್ಲರಿಗೂ ನ್ಯೂಸ್ ಮುಟ್ಲಿ.